ಸಬ್ಸ್ಕ್ರೈಬ್ ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸ ವಿಭಾಗದ ಮೊದಲನೇ ಅಧ್ಯಾಯವಾದ ಪಾಶ್ಚಾತ್ಯ ರಿಲಿಜನ್ಗಳು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ 1, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲ ಬಿಟ್ಟ ಸ್ಥಳ, ಯಹೂದಿ ರಿಲಿಜನ್ನ ಸ್ಥಾಪಕರು - ಸರಿಯಾದ ಉತ್ತರ, ಯಹೂದಿ ರಿಲಿಜನ್ನ ಸ್ಥಾಪಕರು ಪ್ರವಾದಿ ಮೋಸೆಸ್. 2ನೆಯ ಬಿಟ್ಟ ಸ್ಥಳ, ಪಾರ್ಸಿ ಮತದ ಸ್ಥಾಪಕರು - ಸರಿಯಾದ ಉತ್ತರ, ಪಾರ್ಸಿ ಮತದ ಸ್ಥಾಪಕರು ಜರಾತುಷ್ಟ್ರ. 3ನೆಯ ಬಿಟ್ಟ ಸ್ಥಳ, ಏಸು ಕ್ರಿಸ್ತರು ಹುಟ್ಟಿದ ಸ್ಥಳ - ಸರಿಯಾದ ಉತ್ತರ, ಏಸು ಕ್ರಿಸ್ತರು ಹುಟ್ಟಿದ ಸ್ಥಳ ಬೆತ್ಲೆಹೆಮ್. 4ನೆಯ ಬಿಟ್ಟ ಸ್ಥಳ, ಏಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ - ಸರಿಯಾದ ಉತ್ತರ, ಏಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಗೋಲ್ಗೊತಾ. 5ನೆಯ ಬಿಟ್ಟ ಸ್ಥಳ, ಕ್ರಿಶ್ಚಿಯಾನಿಟಿಯು ರೋಮಿನ ರಾಜ್ಯ ಮತವಾದದ್ದು - ಆಳ್ವಿಕೆಯ ಅವಧಿಯಲ್ಲಿ. ಸರಿಯಾದ ಉತ್ತರ, ಕ್ರಿಶ್ಚಿಯಾನಿಟಿಯು ರೋಮಿನ ರಾಜ್ಯ ಮತವಾದದ್ದು ಕಾನ್ಸ್ಟಂಟೈನ್ ಆಳ್ವಿಕೆಯ ಅವಧಿಯಲ್ಲಿ. 6ನೆಯ ಬಿಟ್ಟ ಸ್ಥಳ, ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ - ಸರಿಯಾದ ಉತ್ತರ, ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಮೆಕ್ಕಾ. 7ನೆಯ ಬಿಟ್ಟ ಸ್ಥಳ, ಇಸ್ಲಾಂನ ಗ್ರಂಥ - ಸರಿಯಾದ ಉತ್ತರ, ಇಸ್ಲಾಂನ ಗ್ರಂಥ ಕುರಾನ್. 8ನೆಯ ಬಿಟ್ಟ ಸ್ಥಳ, ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು - ಎನ್ನುವರು. ಸರಿಯಾದ ಉತ್ತರ, ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫರು ಎನ್ನುವರು. ನಂತರ ಮುಖ್ಯ ಪ್ರಶ್ನೆ 2, ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರ ಬರೆಯಿರಿ. ಮೊದಲ ಪ್ರಶ್ನೆ, ಯಹೂದಿ ರಿಲಿಜನ್ನ ಬೋಧನೆಗಳನ್ನು ಪಟ್ಟಿ ಮಾಡಿ. ಉತ್ತರ, ಯಹೂದಿ ರಿಲಿಜನ್ನ ಬೋಧನೆಗಳು ಬೇರೆ ದೇವರಿಲ್ಲ, ಮೂರ್ತಿ ಪೂಜೆ ಸಲ್ಲದು, ದೇವರ ಹೆಸರಿಗೆ ಕಳಂಕ ಬೇಡ, ಸಬ್ಬತ್ ದಿನವನ್ನು ಪವಿತ್ರವೆಂದು ಕಾಣುವುದು, ತಂದೆ ತಾಯಿಯರನ್ನು ಗೌರವಿಸು, ವಸ್ತುಗಳ ಕಲಬೆರಕೆ ಮಾಡಬಾರದು, ಕಳ್ಳತನ ಮಾಡಬಾರದು, ಕೊಲೆ ಮಾಡಬಾರದು, ಸುಳ್ಳು ಹೇಳಬಾರದು, ಇತರರ ಬಗ್ಗೆ ಅಸೂಯೆ ಪಡಬಾರದು. ಪ್ರಶ್ನೆ 2, ಪಾರ್ಸಿ ಮತದ ಬೋಧನೆಗಳ ಬಗ್ಗೆ ಬರೆಯಿರಿ. ಉತ್ತರ, ಪಾರ್ಸಿ ಮತದ ಬೋಧನೆಗಳು ಒಳ್ಳೆತನ ಹಾಗೂ ಕೆಟ್ಟತನಗಳ ನಡುವೆ ನಡೆಯುವ ಪೈಪೋಟಿಯಲ್ಲಿ ಒಳ್ಳೆತನವು ಗೆಲುವು ಸಾಧಿಸುತ್ತದೆ. ಮಾನವನು ಒಳ್ಳೆತನವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಹುರ್ ಮಾಜ್ದಾ ಇವರ ದೈವ, ಉಪವಾಸ, ಬ್ರಹ್ಮಚರ್ಯ ಹಾಗೂ ನೈರ್ಮಲ್ಯತೆ ಆಚರಣೆಗಳಾಗಿವೆ. ಪ್ರಶ್ನೆ 3, ಏಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ. ಉತ್ತರ, ಏಸು ಕ್ರಿಸ್ತರ ಜೀವನ, ಏಸು ಕ್ರಿಸ್ತರು ಬೆತ್ಲೆಹೆಮ್ ಎಂಬಲ್ಲಿ ಜನಿಸಿದರು. ಇವರ ತಂದೆ ಜೋಸೆಫ್, ತಾಯಿ ಮೇರಿ. ಇವರು ಅರಾಮಿಕ್ ಮತ್ತು ಸೆಮಿಟಿಕ್ ಭಾಷೆಗಳನ್ನು ಬಲ್ಲವರಾಗಿದ್ದರು. ಇವರು ಜಾನ್ನಿಂದ ದೀಕ್ಷೆ ಪಡೆದರು. ಇವರು ಇಸ್ರೇಲ್ ದೇಶದಲ್ಲೆಲ್ಲ ಸಂಚರಿಸುತ್ತಾ ಮತ ಪ್ರಚಾರ ಹಾಗೂ ಬೋಧನೆಯಲ್ಲಿ ತೊಡಗಿದರು. ಇವರು ರೋಗದಿಂದ ನರಳುವವರ ಮತ್ತು ದೀನ ದಲಿತರ ಬಗ್ಗೆ ಸಹಾನುಭೂತಿ ಹಾಗೂ ಕನಿಕರ ಕರುಣೆಯನ್ನು ಹೊಂದಿದ್ದರು. ಜೀಸಸ್ ಕ್ರಿಸ್ತ ಯಹೂದಿಗಳಿಂದ ಮಹಾನ್ ರಕ್ಷಕರೆಂದು ಪರಿಗಣಿಸಲ್ಪಟ್ಟು ಜನಪ್ರಿಯರಾದರು. ಡಂಬಾಚಾರದಿಂದ ಕೂಡಿದ್ದ ಧಾರ್ಮಿಕ ವಿಧಿವಿಧಾನಗಳನ್ನು ಅಲ್ಲಗಳೆದುದರಿಂದ ಯಹೂದಿಗಳ ಸಂಪ್ರದಾಯ ವರ್ಗ ಅವರನ್ನು ವಿರೋಧಿಸಲು ಪ್ರಾರಂಭಿಸಿತು. ಈ ಎಲ್ಲ ಕಾರಣಗಳಿಂದ ಏಸು ಕ್ರಿಸ್ತರು ಜೆರುಸಲಂಗೆ ಭೇಟಿ ಇಟ್ಟಾಗ ಯಹೂದಿಗಳು ಅವರನ್ನು ಬಂಧಿಸಿ ರೋಮ್ನ ರಾಜ್ಯಪಾಲನ ವಶಕ್ಕೆ ಒಪ್ಪಿಸಿದರು. ಈ ರಾಜ್ಯಪಾಲನು ಕ್ರಿಸ್ತರನ್ನು ಶಿಲುಬೆಗೇರಿಸುವ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದನು. ಕ್ರಿಸ್ತರನ್ನು ರೋಮ್ನ ಸೈನಿಕರು ಗೋಲ್ಗೊತಾ ಎಂಬ ಬೆಟ್ಟದ ಮೇಲೆ ಶಿಲುಬೆಗೇರಿಸಿದರು. ಪ್ರಶ್ನೆ 4, ಏಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ. ಉತ್ತರ, ಏಸು ಕ್ರಿಸ್ತರ ಬೋಧನೆಗಳು ದೇವರನ್ನು ತಂದೆಯ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳುವಂತೆ ಬೋಧಿಸಿದರು. ಮಾನವರು ದೇವರ ಮಕ್ಕಳೆಂದು ತಿಳಿಸಿದರು. ಮಾನವ ಸಂಕುಲದ ಭ್ರಾತೃತ್ವವನ್ನು ಪ್ರತಿಪಾದಿಸಿದರು. ಯಾವುದೇ ಆಡಂಬರದ ಧಾರ್ಮಿಕ ಆಚರಣೆಗಳಲ್ಲಿ ನಂಬಿಕೆ ಇಟ್ಟಿರಲಿಲ್ಲ. ಮಾನವನು ತಾನು ಮಾಡಿದ ತಪ್ಪುಗಳಿಂದಾಗಿ ಪಶ್ಚಾತ್ತಾಪ ಪಟ್ಟರೆ ಅವರಿಂದ ಅವನು ಕ್ಷಮೆಯನ್ನು ಪಡೆಯುತ್ತಾನೆ ಎಂದು ತಿಳಿಸಿದರು.
ಪರರು ನಿನಗೆ ಏನು ಮಾಡಬೇಕೆಂಬ ಕಲ್ಪನೆಯನ್ನು ನೀನು ಹೊಂದಿದ್ದೀಯೋ ಅದನ್ನೇ ನೀನು ಪರರಿಗೆ ಮಾಡು ಎಂಬ ಉದಾತ್ತ ಹೇಳಿಕೆ ಕ್ರಿಸ್ತರದಾಗಿತ್ತು. ಮಾನವನ ಸೇವೆಯನ್ನು ಮಾಡಿದರೆ ಅದು ದೇವರ ಸೇವೆಗೆ ಸಮ ಎಂಬ ವಿಷಯಕ್ಕೆ ಪ್ರಾಮುಖ್ಯತೆ ನೀಡಿದರು. ಪ್ರಶ್ನೆ 5, ಕ್ರಿಶ್ಚಿಯಾನಿಟಿಯು ಹೇಗೆ ಪ್ರಸಾರವಾಯಿತು? ಉತ್ತರ, ಏಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ನಂತರ ಅವರ ಅನುಯಾಯಿಗಳಿಗೆ ಕಿರುಕುಳ ನೀಡಲಾಯಿತು. ಕೆಲವರನ್ನು ಶಿಲುಬೆಗೇರಿಸಲಾಯಿತು. ಚಕ್ರವರ್ತಿಯಾದ ಕಾನ್ಸ್ಟಾಂಟೈನ್ ಆಳ್ವಿಕೆಯ ಅವಧಿಯಲ್ಲಿ ಕ್ರಿಶ್ಚಿಯನ್ ನೀತಿಯು ರೋಮಿನ ರಾಜ್ಯಮತವಾಯಿತು. ನಂತರ ಈ ರಿಲಿಜನ್ ಯುರೋಪಿನಾದ್ಯಂತ ಹರಡಿತು. ಇಂದು ಕ್ರೈಸ್ತ ರಿಲಿಜನ್ ಚರ್ಚುಗಳು ಪ್ರಪಂಚದ ತುಂಬೆಲ್ಲ ಇದ್ದು ಹೆಚ್ಚು ಜನರ ಸದಸ್ಯತ್ವವನ್ನು ಹೊಂದಿದೆ. ಬೈಬಲ್ ಇವರ ಗ್ರಂಥವಾಗಿದೆ. ಪ್ರಶ್ನೆ 6, ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ. ಉತ್ತರ, ಮೊಹಮ್ಮದ್ ಪೈಗಂಬರರ ಜೀವನ. ಮೊಹಮ್ಮದ್ ಪೈಗಂಬರರು ಇಸ್ಲಾಂ ಎಂಬ ರಿಲಿಜನ್ನಿನ ಪ್ರವರ್ತಕರು. ಇವರು 570 ಮೆಕ್ಕಾದಲ್ಲಿ ಜನಿಸಿದರು. ಇವರ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ. ಇವರು ಜನಿಸುವ ಕೆಲವೇ ತಿಂಗಳುಗಳ ಮುಂಚೆ ತಂದೆ ಮರಣ ಹೊಂದಿದರು. ಇವರ 6ನೇ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡರು. ಆಗ ಇವರು ಚಿಕ್ಕಪ್ಪನ ಆರೈಕೆಯಲ್ಲಿ ಬೆಳೆದರು. ಒಬ್ಬ ಶ್ರೀಮಂತ ವಿಧವೆಯಾಗಿದ್ದ ಖದೀಜಾ ಬಳಿ ಸೇವಾ ನೌಕರಿಗೆ ಮೊಹಮ್ಮದರು ಸೇರಿದರು. ಮುಂದೆ ಆ ವಿಧವೆಯೊಂದಿಗೆ ವಿವಾಹವಾಯಿತು. ಅವರಿಗೆ 2 ಹಾಗೂ 4 ಇವರು ಅಲ್ಲಾನ ಪ್ರವಾದಿ ಎಂದು ಮನಗಾಣಿಸಿದರು. ತಮ್ಮ ಜೀವಿತಾವಧಿಯಲ್ಲಿ ಮೊಹಮ್ಮದರು ಕೇಳಿದ ದೈವಿ ಸತ್ಯವನ್ನು ವ್ಯಕ್ತಪಡಿಸುತ್ತಾ ಹೋದರು. ಈ ನುಡಿಗಳನ್ನು ಅವರ ಶಿಷ್ಯರು ಸಂಗ್ರಹಿಸಿದರು. ಆ ಸಂಗ್ರಹವನ್ನು ಪುಸ್ತಕದ ರೂಪದಲ್ಲಿ ಪ್ರಕಟಿಸಿದರು. ಅದೇ ಇಸ್ಲಾಂನ ಗ್ರಂಥ ಕುರಾನ್. 622 ಮೆಕ್ಕಾದಿಂದ ಮದೀನಾ ಕಡೆ ಪ್ರಯಾಣಿಸಿದರು. ಈ ಪಯಣವು ಹಿಜಿರಾ ಶಕ ಹೆಸರಿನಿಂದ ಇತಿಹಾಸದಲ್ಲಿ ಪ್ರಸಿದ್ಧವಾಯಿತು. ಪುನಃ ಇವರು ಮೆಕ್ಕಾಕ್ಕೆ ಮರಳಿ ಅಲ್ಲಿ ಕೊನೆಯುಸಿರೆಳೆದರು. ಪ್ರಶ್ನೆ 7, ಹಿಜರಾ ಎಂದರೇನು? ಉತ್ತರ, ಮೊಹಮ್ಮದ್ ಪೈಗಂಬರರು 622 ಮೆಕ್ಕಾದಿಂದ ಮದೀನಾದ ಕಡೆಗೆ ಪಯಣಿಸಿದರು. ಈ ಪಯಣಕ್ಕೆ ಹಿಜಿರಾ ಎಂದು ಕರೆಯುವರು. ಪ್ರಶ್ನೆ 8, ಇಸ್ಲಾಂನ ನಿಯಮಗಳಾವುವು? ಉತ್ತರ, ಇಸ್ಲಾಂನ ನಿಯಮಗಳು ಕಲೀಮಾ, ದೇವರು ಒಬ್ಬನೇ, ಅವನೇ ಅಲ್ಲ, ಮೊಹಮ್ಮದ್ ಪೈಗಂಬರ್ ಅಲ್ಲಾನ ಪ್ರವಾದಿ ಎಂಬುದನ್ನು ದೃಢವಾಗಿ ನಂಬುವುದು. ನಂತರ ನಮಾಜ್. ಪ್ರತಿದಿನ ಪವಿತ್ರ ಸ್ಥಳವಾದ ಮೆಕ್ಕಾದಲ್ಲಿರುವ ಕಾಬಾದ ಕಡೆ ಮುಖ ಮಾಡಿ 5 ಪ್ರಾರ್ಥಿಸುವುದು. ನಂತರ ರೋಜಾ. ರಂಜಾನ್ ಸಮಯದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸವಿರುವುದು. ನಂತರ ಜಕಾತ್. ಬಡವರಿಗೆ ತಾವು ದುಡಿದುದರ 1/4 ದಾನವಾಗಿ ನೀಡುವುದು. ನಂತರ ಹಜ್. ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಮೆಕ್ಕಾಕ್ಕೆ ಭೇಟಿ ನೀಡುವುದು. ಹಾಗಾದರೆ ಮಕ್ಕಳೇ, ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ.